ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ 8, ರಾಮಧಾನ್ಯ ಚರಿತೆ. ಕವಿ ಕನಕದಾಸರು. ಪ್ರತಿಯೊಂದು ಜೀವಿಯ ಬದುಕಿಗೆ ಅತ್ಯಗತ್ಯವಾಗಿರುವ ವಸ್ತುಗಳಲ್ಲಿ ಆಹಾರವೂ ಒಂದು. ಆಹಾರವಿಲ್ಲದೆ ಯಾವುದೇ ಜೀವಿಯೂ ಬದುಕಲಾರದು. ಇಂತಹ ಆಹಾರ ಧಾನ್ಯಗಳ ಮಹತ್ವವನ್ನು ತಿಳಿಸುವ ಮೂಲಕ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಪರಂಪರೆಯನ್ನು ಇಲ್ಲಿ ಮಾರ್ಮಿಕವಾಗಿ ಬಿಂಬಿತವಾಗಿದೆ. ರಾಮಧಾನ್ಯ ಚರಿತೆ ನರೆದಗಲ ಅಥವಾ ರಾಗಿ, ವ್ರಿಹಿ ಅಥವಾ ಭತ್ತ, ಇವರುಗಳ ನಡುವಿನ ಜಗಳದ ಕಥೆ ಹಾಗೂ ಪರಿಹಾರಗೊಂಡ ರೀತಿಯ ನಿರೂಪಣೆ ಇದರ ಕಥಾವಸ್ತು. ಇದು ಪುರಾಣಗಳಲ್ಲಿ ಮತ್ತು ಸಾಮಾಜಿಕ ವಸ್ತುಗಳ ರೂಪಕ ವಿಧಾನದಲ್ಲಿ ಸಹಜವಾಗಿ ಮಿಳಿತಗೊಂಡಿದೆ. ಇಲ್ಲಿಯ ಪಾತ್ರಗಳು ಪ್ರಾಣಿಗಳು ಅಥವಾ ಮಾನವರಲ್ಲ, ಧಾನ್ಯ ಜೀವ ಬೀಜಗಳಾಗಿವೆ. ಧನಿಕರ ಆಹಾರವೆನಿಸಿದ ಭತ್ತ ಹಾಗೂ ಕೆಳವರ್ಗದ ಆಹಾರ ಧಾನ್ಯವೆನಿಸಿದ ರಾಗಿಯ ನಡುವಿನ ಸಂಭಾಷಣೆಯ ಮೂಲಕ ರಾಗಿ ಹೇಗೆ ತನ್ನ ಔಚಿತ್ಯವನ್ನು ಸಾಬೀತುಪಡಿಸುತ್ತದೆ ಹಾಗೂ ರಾಮಧಾನ್ಯವೆಂಬುದು ಹೇಗೆ ಹೆಸರು ಪಡೆಯುತ್ತದೆ ಎಂಬುದನ್ನು ನಾಟಕೀಯವಾಗಿ ಈ ಕೃತಿಯಲ್ಲಿ ನಿರೂಪಿತವಾಗಿದೆ. ಕನಕದಾಸರು ರಾಗಿಯ ನೆಪ ಹಿಡಿದು ತಮ್ಮ ಆತ್ಮಚರಿತ್ರೆಯನ್ನು ಹೇಳುತ್ತಿರುವಂತೆ ತೋರುತ್ತದೆ. ವ್ರಿಹಿ ಅಥವಾ ಭತ್ತ ಹಾಗೂ ನರೆದಗಲ ಅಂದರೆ ರಾಗಿಯ ನಡುವಿನ ಸಂಭಾಷಣೆಯು ಕನಕದಾಸರ ಸೃಜನಶೀಲತೆ ಅತಿಶಯವನ್ನು ಸಾರುತ್ತದೆ. ರಾಮಧಾನ್ಯ ಚರಿತೆ ಈ ಕೃತಿಯು ಬಂಡಾಯ ಸಾಹಿತ್ಯದ ಬೇರು ಹಾಗೂ ನವ್ಯೋತ್ತರದ ಸೂರು ಎಂದರೆ ತಪ್ಪಾಗಲಾರದು. ಧರ್ಮರಾಯನು ತಮ್ಮಂದಿರೊಡಗೂಡಿ 14 ವರ್ಷ ವನವಾಸಕ್ಕಾಗಿ ಕಾಮ್ಯಕದಲ್ಲಿರುವ ಸಂದರ್ಭ ಶಾಂಡಿಲ್ಯ ಮುನಿಗಳು ತಮ್ಮ ಮುನಿ ಪರಿವಾರದೊಂದಿಗೆ ಆಗಮಿಸುತ್ತಾರೆ. ಧರ್ಮಜನು ಯಥಾರ್ಥವಾಗಿ ಸತ್ಕರಿಸುತ್ತಾನೆ. ಅರಣ್ಯವಾಸದ ಕ್ಲೇಶ ಸಂಕಷ್ಟಗಳ ಪರಿಹಾರಾರ್ಥಕವಾಗಿ ಶಾಂಡಿಲ್ಯ ಮುನಿಗಳು ಶ್ರೀರಾಮಚಂದ್ರನ ಚರಿತ್ರೆಯನ್ನು ಅಂದರೆ ನೆರೆದಗಲ ಅಥವಾ ರಾಗಿ ಮತ್ತು ವ್ರಿಹಿ ಭತ್ತದ ಕಥೆಯನ್ನು ವಿವರಿಸುತ್ತಾರೆ. ರಾಮನ ಜನನದಿಂದ ಆರಂಭಿಸಿ ರಾವಣ ಸಂಹರಿಸಿ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ದಾನವ ವಾನವರ ಮುಖ್ಯರನ್ನು ಕೂಡಿಕೊಂಡು ಅಯೋಧ್ಯ ಅಭಿಮುಖವಾಗಿ ಪ್ರಯಾಣ ಬೆಳೆಸುತ್ತಾನೆ. ಪ್ರಯಾಣ ಕಾಲದಲ್ಲಿ ಸೀತೆಗೆ ರಮಣೀಯ ದೃಶ್ಯಗಳನ್ನು ತೋರಿಸುತ್ತಾ ಋಷಿಗಳನ್ನು ಸಂದರ್ಶಿಸಿ ಅವರ ಆಶೀರ್ವಾದ ಪಡೆಯುತ್ತಾ ಮುಂದುವರೆಯುತ್ತಾನೆ. ಗೌತಮ ಮುನಿಯ ಆಶ್ರಮದಲ್ಲಿ ಬೆಲ್ಲ, ಸಕ್ಕರೆ, ಜೇನುತುಪ್ಪದ ರಸಾಯನಗಳು ಹಾಗೂ ವಿವಿಧ ಧಾನ್ಯಗಳಿಂದ ತಯಾರಿಸಿದ ಭಕ್ಷ್ಯಗಳ ಸಮಾರಾಧನೆಯಾಗುತ್ತದೆ. ಈ ಭಕ್ಷ್ಯಗಳ ರುಚಿ ತಾರತಮ್ಯದ ಬಗೆಗೆ ಮಾತುಕತೆಯಾಗುತ್ತದೆ. ಶ್ರೀರಾಮ ಹನುಮಂತನೊಡನೆ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವನು ಎನಗೆ ಸವಿಯುವುದಿನ್ನೂ ಧಾನ್ಯದ ತನುವ ನೀಕ್ಷಿಸಬೇಕು, ದೇವರು ತರಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಗೌತಮನು ಧಾನ್ಯಗಳನ್ನು ತರಿಸುತ್ತಾನೆ. ಧಾನ್ಯಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚಿತವಾಗುತ್ತದೆ. ಕೆಲರು ಗೋಧಿಯ ಸಾಮೆಯನ್ನು ಕೆಲರು ನವಣೆಯ ಕಂಬು ಜೋಳವ, ಕೆಲವು ಹಾರಕ ಎಂದು, ಕೆಲವರು ನೆಲ್ಲನು ಅತಿಶಯವ, ಕೆಲವರು ನರೆದಲಗನನು ಪತಿಕರಿಸಲು, ಅದ ನೋಡಿದ ನೃಪತಿಯು ಅದರೊಳಗೆ ಹಲವು ಮತವು ಏಕೆ, ಒಂದನೇ ಪೇಳು ಎನ್ನಲು ಗೌತಮನು ಕೆಲರು ಗೋಧಿಯ ಕೆಲವರು ಗೋಧಿಯನ್ನು ಸಾಮೆಯನ್ನು ಕೆಲ, ಸಾಮೆ ಅಂದರೆ ಇದು ಒಂದು ಬಗೆಯ ತೃಣಧಾನ್ಯ, ಸಾಮೆಯನ್ನು ಮತ್ತೆ ಕೆಲವರು, ಕೆಲರು ನವಣೆಯ ಕೆಲವರು ನವಣೆಯನ್ನು, ಕಂಬು ಜೋಳವ ಕಂಬು ಎನ್ನುವ ಒಂದು ಬಗೆಯ ಧಾನ್ಯವನ್ನು ಮತ್ತು ಜೋಳವನ್ನು ಕೆಲವರು, ಕೆಲವು ಹಾರಕ ಎಂದು ಕೆಲವರು ಹಾರಕವು ಎಂದು,
ಕೆಲವರು ನೆಲ್ಲನು ಅತಿಶಯವ, ಮತ್ತೆ ಕೆಲವರು ಭತ್ತವನ್ನು ಶ್ರೇಷ್ಠವೆಂದು ಅಥವಾ ಉತ್ಕೃಷ್ಟವೆಂದು, ಕೆಲವರು ನರೆದಲಗನನ್ನು ಪತೀಕರಿಸಲು, ಇನ್ನೂ ಕೆಲವರು ರಾಗಿಯನ್ನು ಅಂಗೀಕರಿಸಲು ಅಥವಾ ಒಪ್ಪಲು. ಅದ ನೋಡಿದ ನೃಪತಿಯು, ಅದನ್ನು ಕಂಡ ರಾಜ ಶ್ರೀರಾಮನು, ಅದರೊಳು ಹಲವು ಮತವು ಏಕೆ? ಧಾನ್ಯಗಳಲ್ಲಿ ಹಲವು ಅಭಿಪ್ರಾಯಗಳೇಕೆ? ಒಂದನೇ ಪೇಳು ಎನ್ನಲು ಗೌತಮನು, ಒಂದನ್ನೇ ಹೇಳಿ ಎಂದಾಗ ಅದಕ್ಕೆ ಗೌತಮ ಮುನಿಯು ಇಂತೆನ್ನುತ್ತಾನೆ: ಕೆಲವರು ಗೋಧಿಯನ್ನು, ಕೆಲವರು ಸಾಮೆಯನ್ನು, ಕೆಲವರು ನವಣೆಯನ್ನು, ಕೆಲವರು ಕಂಬು ಜೋಳವನ್ನು ಉತ್ತಮವೆಂದು ಹೇಳಿದರೆ, ಕೆಲವರು ಭತ್ತವನ್ನು ಶ್ರೇಷ್ಠವೆಂದರೆ, ಇನ್ನೂ ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುವುದನ್ನು ನೋಡಿದ ಮಹಾರಾಜನು ಶ್ರೀರಾಮ, ಅವುಗಳ ಶ್ರೇಷ್ಠತೆಯ ಬಗ್ಗೆ ಹಲವು ಅಭಿಪ್ರಾಯಗಳೇಕೆ? ಯಾವುದಾದರೂ ಒಂದನ್ನು ಹೇಳಿ ಎಂದಾಗ ಗೌತಮ ಮುನಿಯು ಹೀಗೆ ಹೇಳುತ್ತಾನೆ: ದಾಶರಥಿ ಚಿತ್ತೈಸು, ನಮ್ಮಯ ದೇಶಕ್ಕೆ ಅತಿಶಯ ನರೆದಲಗನೇ ವಾಸಿ ಉಳ್ಳವನು ಈತ, ಮಿಕ್ಕಿನ ಧಾನ್ಯವು ಏಕೆ ಎನ್ನಲು, ಲೇಸನು ಆಡಿದೆ ಮುನಿಪ ಗೌತಮ, ದೋಷರಹಿತನು ಪಕ್ಷಪಾತವನು, ಈಸು ಪರಿಯಲಿ ಮಾಡುವರೇ ಶಿವ ಎಂದನು ಆ ವ್ರೀಹಿಗ. ದಾಶರಥಿ ಚಿತ್ತೈಸು, ದಶರಥ ಪುತ್ರ ಶ್ರೀರಾಮನೇ ಮನಸ್ಸು ಮಾಡು, ಅಥವಾ ನಾ ಹೇಳುವುದ ಕೇಳು. ನಮ್ಮಯ ದೇಶಕ್ಕೆ, ನಮ್ಮಯ ಈ ರಾಜ್ಯಕ್ಕೆ ಅತಿಶಯ ನರೆದಲಗನೇ ವಾಸಿ ಉಳ್ಳವನು ಈತ. ಶ್ರೇಷ್ಠವಾದ ರಾಗಿಯೇ ಶಕ್ತಿಯುಳ್ಳದ್ದಾಗಿ ಅಥವಾ ಸತ್ವವುಳ್ಳದ್ದಾಗಿ ಇರುವುದು ಈತನೇ, ಅಂದರೆ ರಾಗಿಯೇ. ಮಿಕ್ಕಿನ ಧಾನ್ಯವು ಏಕೆ, ಉಳಿದ ಧಾನ್ಯವು ಏತಕ್ಕೆ? ಈ ಮಾತನ್ನು ಕೇಳಿ ಕುಪಿತನಾದ ಭತ್ತವು ಹೀಗೆ ಹೇಳುತ್ತದೆ: ಲೇಸನು ಆಡಿದೆ ಮುನಿಪ ಗೌತಮ, ಒಳ್ಳೆಯದನ್ನು ಆಡಿದಿರಿ ಮುನಿವರಿಯ ಗೌತಮರೇ. ದೋಷರಹಿತನು, ಕಳಾಂಕವಿಲ್ಲದವರು, ಶುದ್ಧರು, ಪಕ್ಷಪಾತವನ್ನು ಈಸುಪರಿಯಲ್ಲಿ ಮಾಡುವರೇ ಶಿವ ಎಂದನು. ಪಕ್ಷಪಾತವನ್ನು, ಒಂದು ಪಕ್ಷವನ್ನು ವಹಿಸುವುದು ಈ ರೀತಿಯಲ್ಲಿ ಹೀಗೆ ಮಾಡುತ್ತಾರೆಯೇ ಶಿವನೇ ಎಂದನು ಆ ವ್ರೀಹಿಗ, ಆ ಭತ್ತ. ದಶರಥ ಪುತ್ರನಾದ ಶ್ರೀರಾಮನೇ ಕೇಳು, ನಮ್ಮ ದೇಶದಲ್ಲಿ ಶ್ರೇಷ್ಠವೆಂದರೆ ರಾಗಿಯೇ ಸರಿ. ಇವನು ಶಕ್ತಿ ಅಥವಾ ಸತ್ವ ಹೊಂದಿರುವವನು. ಉಳಿದ ಧಾನ್ಯಗಳೇಕೆ ಎಂಬ ಮಾತನ್ನು ಕೇಳಿದ ವ್ರೀಹಿಗ ಅಥವಾ ಭತ್ತ, ಇದೇನು ಗೌತಮ ಮುನಿಯೇ, ನೀನು ಒಳ್ಳೆಯ ಮಾತನಾಡಿದೆಯಲ್ಲ, ದೋಷರಹಿತನಾದ ನೀನು ಈ ರೀತಿಯಲ್ಲಿ ಪಕ್ಷಪಾತ ಮಾಡಬಹುದೇ ಶಿವಶಿವ ಎಂದನು. ಎಲ್ಲ ಧರ್ಮದ ಸಾರವನ್ನು ನೀವು ಬಲ್ಲಿರಿ ಅರಿಯಿರೆ, ಎಲ್ಲರನ್ನು ನೀವು ಇಲ್ಲಿ ನುಡಿವ ಉಪೇಕ್ಷೆ ಉಂಟೆ? ಸಾಕು, ಅದಂತಿರಲಿ. ನೆಲ್ಲು ನಾನು ಇರೆ, ಗೋಧಿ ಮೊದಲಾದ ಎಲ್ಲ ಧಾನ್ಯಗಳು ಇರಲು, ಇದರಲ್ಲಿ ಬಲ್ಲಿದನು ನರೆದಲಗನು ಎಂಬುದು ಇದು ಆವಮತ ಎಂದ. ಎಲ್ಲ ಧರ್ಮದ ಸಾರವನ್ನು, ಎಲ್ಲ ಧರ್ಮದ ವಿಷಯಾಂಶವನ್ನು ನೀವು ಬಲ್ಲಿರಿ ಅರಿಯಿರೆ, ನೀವು ತಿಳಿದಿದ್ದೀರಿ ಅರಿತಿದ್ದೀರಿ. ಎಲ್ಲರನ್ನು ನೀವು ಇಲ್ಲಿ ನುಡಿಯುವ ಉಪೇಕ್ಷೆ ಉಂಟೆ? ನಮ್ಮೆಲ್ಲರನ್ನು ನೀವು ಇಲ್ಲಿ ಕಡೆಗಣನೆ ಮಾಡುವುದೇ? ಸಾಕು, ಅದಂತಿರಲಿ. ಸಾಕು, ಅದು ಹಾಗಿರಲಿ. ನೆಲ್ಲು ನಾನು ಇರೆ, ಭತ್ತವೆನ್ನುವವನು ನಾನು ಇದ್ದೇನೆ, ಅಥವಾ ಭತ್ತವೆನ್ನುವವನು ನಾನು ಇರಲು, ಗೋಧಿ ಮೊದಲಾದ ಎಲ್ಲ ಧಾನ್ಯಗಳು ಇರಲು, ಗೋಧಿ ಮೊದಲಾದ ತರತರದ ಧಾನ್ಯಗಳು ಇರುವಾಗ ಇದರಲ್ಲಿ ಬಲ್ಲಿದನು ನರೆದಲಗನು ಎಂಬುದು, ಇವುಗಳಲ್ಲಿ ಶ್ರೀಮಂತ ಅಥವಾ ಶ್ರೇಷ್ಠವಾದುದು ರಾಗಿಯೇ ಎನ್ನುವುದು ಇದು ಆವಮತ ಎಂದ. ಇದು ಯಾವ ನ್ಯಾಯ ಎಂದಿತು ಭತ್ತ. ಮುಂದುವರೆದು ಮಾತನಾಡುತ್ತಾ ಭತ್ತ ಗೌತಮ ಮುನಿಗೆ ಹೀಗೆ ಹೇಳುತ್ತದೆ: ಎಲ್ಲ ಧರ್ಮದ ಸಾರ ನಿಮಗೆ ತಿಳಿದಿದೆ, ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ? ಹೀಗಿದ್ದು
ಇಲ್ಲಿ ಈ ರೀತಿ ಕಡೆಗಣಿಸಿ ಮಾತನಾಡುವುದು ಸರಿಯೇ? ಸಾಕು, ಅದು ಹಾಗಿರಲಿ. ಭತ್ತ ನಾನಿರುವಾಗ, ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ, ಇವರಲ್ಲಿ ರಾಗಿಯೇ ಶ್ರೀಮಂತ ಅಥವಾ ಶ್ರೇಷ್ಠ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು. ಏನು ಎಲವೋ ನರೆದಲಗ, ನೀನು ಸಮಾನನೇ ಎನಗೆ ಇಲ್ಲಿ? ನಮ್ಮನು ದಾನವಾಂತಕ ಬಲ್ಲನು, ಇಬ್ಬರ ಹೆಚ್ಚು ಕುಂದುಗಳ. ಜಾನಕಿ ಪತಿ ಸನಿಹದಲ್ಲಿ ಕುಲಹೀನ ನೀನು, ಪ್ರತಿಷ್ಠ ಸುಡು ಮತಿಹೀನ ನೀನು ಎಂದು ಎನ್ನುತ್ತ ಖತಿಯಲ್ಲಿ ಬೈದು ಭಂಗಿಸಿದ. ಭತ್ತವು ರಾಗಿಯನ್ನು ಕುರಿತು ಈ ರೀತಿ ಹೇಳುತ್ತಾನೆ. ಏನು ಎಲವೋ ನರೆದಲಗ, ಎಲವೋ ರಾಗಿಯೇ, ನೀನು ಸಮಾನನೇ ಎನಗೆ ಇಲ್ಲಿ? ಇಲ್ಲಿ ನೀನು ಸಮಾನವೇ ನಮಗೆ? ನಮಗೆ ಸರಿಸಮಾನವಾಗಿರುವೆಯ ನೀನು? ನಮ್ಮನು ದಾನವಾಂತಕ ಬಲ್ಲನು, ಇಬ್ಬರ ಹೆಚ್ಚು ಕುಂದುಗಳ. ನಮ್ಮನ್ನು ದಾನವರ ಶತ್ರುವಾಗಿದ್ದ ವಿಷ್ಣುವು ತಿಳಿದಿದ್ದಾನೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಕಡಿಮೆ ಎಂದು. ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನು, ಸೀತೆಯ ಗಂಡನಾದ ರಾಮನ ಹತ್ತಿರದಲ್ಲಿ ಬಳಿಯಲ್ಲಿ ಕೆಟ್ಟವನು ಅಥವಾ ಕೆಳಜಾತಿಯವನು ನೀನು. ಪ್ರತಿಷ್ಠ ಸುಡು ಮತಿಹೀನ ನೀನು ಎಂದು ಎನ್ನುತ್ತ ಅಹಂಕಾರವನ್ನು ಸುಟ್ಟು ಹಾಕು ಬುದ್ಧಿಗೇಡಿ ನೀನು ಎಂದು ಹೇಳುತ್ತ ಖತಿಯಲ್ಲಿ ಬೈದು ಭಂಗಿಸಿದ. ಕೋಪದಿಂದ ಬೈದು ಜರೆದನು ಅಥವಾ ಹೀಯಾಳಿಸಿದನು. ನಂತರ ರಾಗಿಯನ್ನು ಕುರಿತು ವ್ರಿಹಿಗನು ಅಥವಾ ಭತ್ತ ಈ ರೀತಿ ಹೇಳುತ್ತಾನೆ. ಎಲವೋ ನರೆದಲಗ, ಇಲ್ಲಿ ನೀನು ನನಗೆ ಸರಿಸಮಾನನೇ? ದಾನವಾಂತಕನಾದ ಭಗವಂತನೇ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ತಿಳಿದಿರುವನು. ಜಾನಕಿಯ ಪತಿಯಾದ ಶ್ರೀರಾಮನ ಸನಿಹದಲ್ಲಿ ನೀನು ಕುಲಹೀನ, ಅಹಂಕಾರಿ, ಬುದ್ಧಿಗೇಡಿಯಾದ ನೀನು ಹೀನನು ಎಂದು ಕೋಪದಿಂದ ಬೈದು ಜರೆದನು. ಕ್ಷಿತಿಯ ಅಮರರ ಉಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲಿ ಕ್ರತುಗಳ ಎಡೆಯ ಒಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತ ದೇವರಿಗೆ ಅತಿಶಯದ ನೈವೇದ್ಯ ತಾನು ಏನು ಎಂದನು ಆ ವ್ರಿಹಿಗ. ಕ್ಷಿತಿಯ ಅಮರರ ಉಪನಯನದಲ್ಲಿ ಭೂಮಿಯ ದೇವತೆಗಳಾದ ಬ್ರಾಹ್ಮಣರ ಉಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಒಳ್ಳೆಯ ವ್ರತಗಳಲ್ಲಿ ಒಳ್ಳೆಯ ಊಟಗಳಲ್ಲಿ ಶ್ರೇಷ್ಠವಾದ ಮಂತ್ರ ಅಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಶುಭ ಸಮಾರಂಭಗಳಲ್ಲಿ ಆರತಿಗೆ ಹಿರಿಯರಲ್ಲಿ ಆರತಿಯ ಅಕ್ಷತೆಯಾಗಿ ಹಿರಿಯರಲ್ಲಿ ಕ್ರತುಗಳ ಎಡೆಯ ಒಳಗೆ ಯಜ್ಞ ಯಾಗಾದಿಗಳಲ್ಲಿ ಆಹಾರದ ಒಳಗೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತ ಅರಮನೆಯಲ್ಲಿ ಪ್ರತಿನಿತ್ಯವೂ ಶೋಭಿಸುತ್ತ ದೇವರಿಗೆ ಅತಿಶಯದ ನೈವೇದ್ಯ ತಾನು ಏನು ಎಂದನು ಆ ವ್ರಿಹಿಗ. ದೇವರಿಗೆ ಮಿಗಿಲಾಗಿರುವ ಶ್ರೇಷ್ಠವಾದ ನೈವೇದ್ಯವಾಗಿ ನಾನು ಇರುವೆನು ಎಂದು ಆ ಭತ್ತವು ತನ್ನ ಶ್ರೇಷ್ಠತೆಯನ್ನು ಹೇಳಿಕೊಂಡಿತು. ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಒಳ್ಳೆಯ ಭೋಜನದಲ್ಲಿ, ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ, ಶುಭ ಸಮಾರಂಭಗಳಲ್ಲಿ, ಆರತಿಗೆ ಹಿರಿಯರಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಅರಮನೆಯಲ್ಲಿ, ಹೀಗೆ ಪ್ರತಿದಿನವೂ ಎಲ್ಲೆಂದರಲ್ಲಿ ರಂಜಿಸುತ್ತ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ತಾನಿರುವೆನು ಎಂದು ವ್ರಿಹಿಗನು ಅಥವಾ ಭತ್ತವು ತನ್ನ ಶ್ರೇಷ್ಠತೆಯನ್ನು ಹೇಳಿಕೊಂಡನು. ಸತ್ಯಹೀನನು ಬಡವರನ್ನು ಕಣ್ಣೆತ್ತಿ ನೋಡೆ, ಧನಾಢ್ಯರನ್ನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು. ಹೇಳಲು ಏನು ಅದನು? ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನು ಇಹೆ, ಹೆಣದ ಬಾಯಿಗೆ ತುತ್ತು ನೀನು ಇಹೆ, ನಿನ್ನ ಜನ್ಮ ನಿರರ್ಥಕರವು ಎಂದ.
ಭತ್ತದ ಮಾತನ್ನು ಕೇಳಿದ ರಾಗಿಯು ಸುಮ್ಮನಿರದೆ ಅದಕ್ಕೆ ಪ್ರತ್ಯುತ್ತರವಾಗಿ ಹೀಗೆ ಉತ್ತರಿಸಿತು: ಸತ್ಯಹೀನನು, ನೀನು ಸತ್ಯಹೀನನಾಗಿರುವೆ. ಬಡವರನ್ನು ಕಣ್ಣೆತ್ತಿ ನೋಡೆ, ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ನೀನು. ಧನಾಢ್ಯರನ್ನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು, ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದಾಗಿದೆ. ಹೇಳಲು ಏನು ಅದನು? ಅದನ್ನು ಹೇಳಲು ಏನಿದೆ? ಅದನ್ನು ಬಿಟ್ಟು ಇನ್ನೇನಿದೆ? ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನು ಇಹೇ. ಮಗು ಹಡೆದ ಬಾಣಂತಿಯರು ಹಾಗೂ ರೋಗಿಗಳಿಗೆ ಪಥ್ಯವಾಗಿ ನೀನು ಇದ್ದೀಯ. ಹೆಣದ ಬಾಯಿಗೆ ತುತ್ತು ನೀನು ಇಹೇ. ಶವದ ಬಾಯಿಗೆ ಅಕ್ಕಿಯ ತುತ್ತಾಗಿ ನೀನು ಇದ್ದೀಯ. ನಿನ್ನ ಜನ್ಮ ನಿರರ್ಥಕರವು ಎಂದ. ಇಷ್ಟು ಬಿಟ್ಟರೆ ನಿನ್ನ ಜನ್ಮ ವ್ಯರ್ಥವಾದುದು ಎಂದು ರಾಗಿ ಭತ್ತವನ್ನು ಜರೆಯಿತು. ವ್ರೀಹಿಗನ ಮಾತನ್ನು ಕೇಳಿದ ರಾಗಿ ಸುಮ್ಮನಿರದೆ ಅದಕ್ಕೆ ಹೀಗೆ ಪ್ರತ್ಯುತ್ತರ ನೀಡುತ್ತದೆ: ನೀನು ಸತ್ಯಹೀನನಾಗಿರುವೆ, ಬಡವರನ್ನು ಕಣ್ಣೆತ್ತಿ ನೋಡುವುದಿಲ್ಲ, ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು. ಹೆತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ ಅಲ್ಲದೆ ಹೆಣದ ಬಾಯಿಗೆ ತುತ್ತಾಗುವೆ. ನಿನ್ನ ಜನ್ಮ ವ್ಯರ್ಥವಾದುದು ಎಂದು ರಾಗಿ ಭತ್ತವನ್ನು ಜರೆಯಿತು. ಮಳೆ ತೆಗೆದು ಬೆಳೆಯು ಅಡಗಿ ಕ್ಷಾಮದ ವಿಲಯ ಕಾಲದೊಳ್ ಅನ್ನ ಇಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೆನು. ಜಗವು ಅರಿಯೇ ಎಲ್ಲವೋ ನೀನು ಎಲ್ಲಿ ಇಹೆಯೋ? ನಿನ್ನಯ ಬಳಗವದು ತಾನು ಎಲ್ಲಿ ಇಹುದು? ಈ ಹಲವು ಹುಲು ಧಾನ್ಯಗಳು ಎನಗೆ ಸರಿದೊರೆಯೇ ಕೇಳು ಎಂದ. ರಾಗಿಯು ಇನ್ನೂ ಮುಂದುವರೆದು ಹೀಗೆ ಹೇಳುತ್ತದೆ: ಮಳೆ ತೆಗೆದು ಮಳೆಯು ಇಲ್ಲವಾಗಿ ಅಥವಾ ಮಳೆಯು ಬಾರದೆ ಬೆಳೆಯು ಅಡಗಿ ಬೆಳೆಯು ಇಲ್ಲದಂತಾಗಿ ಅಥವಾ ಬೆಳೆಯು ಬಾರದೆ ಕ್ಷಾಮದ ವಿಲಯ ಕಾಲದೊಳ್ ಅನ್ನ ಇಲ್ಲದೆ ಬರಗಾಲದ ವಿನಾಶ ಕಾಲದಲ್ಲಿ ತಿನ್ನಲು ಆಹಾರ ಇಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೆನು. ಸಾಯುವಂತಹ ಪ್ರಾಣಿಗಳನ್ನು ಸಂತೈಸಿ ಕಾಪಾಡುತ್ತೇನೆ. ಜಗವು ಅರಿಯೇ ಎಲ್ಲವೋ ನೀನು ಎಲ್ಲಿ ಇಹೆಯೋ? ಈ ವಿಷಯ ಜಗತ್ತಿಗೆಲ್ಲ ತಿಳಿದಿದೆ. ಎಲ್ಲವೋ ಭತ್ತವೇ, ನೀನು ಎಲ್ಲಿ ಇರುವೆಯೋ? ನಿನ್ನಯ ಬಳಗವದು ತಾನು ಎಲ್ಲಿ ಇಹುದು? ಆಗ ನಿನ್ನಯ ಬಳಗದವರಾಗಿರುವವರು ಎಲ್ಲಿ ಇರುವುದೋ? ಈ ಹಲವು ಹುಲು ಧಾನ್ಯಗಳು ಎನಗೆ ಸರಿದೊರೆಯೇ ಕೇಳು ಎಂದ. ಈ ಹಲವಾರು ಹೀನ ಅಥವಾ ಅಲ್ಪ ಧಾನ್ಯಗಳು ನನಗೆ ಸರಿಸಮಾನವೇ ಕೇಳು ಎಂದಿತು ರಾಗಿ. ರಾಗಿಯು ಮುಂದುವರೆದು ವ್ರೀಹಿಗನನ್ನು ಕುರಿತು: ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ. ಎಲ್ಲವೋ ಆಗ ನೀನೆಲ್ಲಿರುವೆಯೋ? ನಿನ್ನ ಬಳಗ ಎಲ್ಲಿರುವುದೋ? ಈ ಹಲವು ಹುಲು ಧಾನ್ಯಗಳು ನನಗೆ ಸರಿಸಮಾನವೇ ಕೇಳು ಎಂದು ಹೇಳುತ್ತದೆ. ಮಸೆದುದು ಇತ್ತಂಡಕ್ಕೆ ಮತ್ಸರ ಪಿಸುಣಬಲರು ಅತಿ ನಿಷ್ಠುರರು ವಾದಿಸಲು ಕಂಡನು ನೃಪತಿ ಮನದಲ್ಲಿ ನೋಡಿನಸು ನಗುತ ಹಿಸುಣರ್ ಇವದಿರ ಮತ್ಸರವ ಮಾಣಿಸುವ ಹದನ ಏನು ಎನ್ನುತ್ತ ಯೋಚಿಸಿದ ಸುರ ಮುನಿಪರ ನೋಡೆ ಗೌತಮ ಮುನಿಪನು ಇಂತು ಎಂದ. ಮಸೆದುದು ಇತ್ತಂಡಕ್ಕೆ ಕಿತ್ತಾಟವಾಯಿತು ಅಥವಾ ಜಗಳವಾಯಿತು ಎರಡು ತಂಡಕ್ಕೆ ಅಥವಾ ಗುಂಪಿಗೆ. ಮತ್ಸರ ಪಿಸುಣಬಲರು ದ್ವೇಷದ ಚಾಡಿಕೋರರು ಅತಿ ನಿಷ್ಠುರರು ವಾದಿಸಲು ಅತಿ ಕ್ರೂರರು ವಾದಿಸುತ್ತಿರುವುದನ್ನು ಕಂಡನು ನೃಪತಿ ಮನದಲ್ಲಿ ನೋಡಿನಸು ನಗುತ ನೋಡಿದ ಭೂಮಿಯ ಒಡೆಯ ಅಥವಾ ರಾಜನಾದ ಶ್ರೀರಾಮನು ಅವರನ್ನು ಕಂಡು ಮನಸ್ಸಿನಲ್ಲಿ ನಸುನಗುತ್ತಾ
ಹಿಸುಣರ್ ಇವದಿರ ಮತ್ಸರವ ಮಾಣಿಸುವ, ಚಾಡಿಕೋರರಾದ ಇವರ ಮತ್ಸರವನ್ನು ಕೊನೆಯಾಗಿಸುವ ಅಥವಾ ನಾಶ ಮಾಡುವ. ಹದನ ಏನು ಎನ್ನುತ್ತ ಯೋಚಿಸಿದ, ರೀತಿ ಹೇಗೆ ಎಂದು ಯೋಚಿಸುತ್ತ ಸುರಮುನಿಪರ ನೋಡೆ ಗೌತಮ ಮುನಿಪನು ಇಂತು ಎಂದ. ದೇವತೆಗಳ ಮುನಿ ಅಥವಾ ಗೌತಮ ಮುನಿಗಳ ಕಡೆ ನೋಡುತ್ತಿರಲು ಗೌತಮ ಮುನಿವರ್ಯರು ಹೀಗೆ ಹೇಳಿದರು, ಚಾಡಿಕೋರರು ಬಹಳ ನಿಷ್ಠುರ ಮನೋಭಾವದವರಾಗಿದ್ದ ಎರಡೂ ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ತಿಕ್ಕಾಟವಾಯಿತು. ಅದನ್ನು ನೋಡಿದ ರಾಜನು ನಸುನಗುತ್ತ, ಇವರೆಲ್ಲ ಚಾಡಿಕೋರರು, ಇವರೆಲ್ಲರ ಮತ್ಸರವನ್ನು ಕೊನೆಯಾಗಿಸುವುದು ಹೇಗೆ ಎಂದು ಯೋಚಿಸುತ್ತ ಗೌತಮ ಮುನಿಗಳ ಕಡೆ ನೋಡುತ್ತಾನೆ. ರಾಮನ ಪ್ರಶ್ನಾರ್ಥಕ ನೋಟವನ್ನು ನೋಡಿದ ಗೌತಮ ಮುನಿಯು ಈ ಮುಂದಿನಂತೆ ಹೇಳುತ್ತಾನೆ, ಅರಸುಗಳು ನಾವೆಲ್ಲ, ಭೂಮಿ ಸುರರು, ನೆರೆದಿಹ ದಾನವರು ವಾನನರು, ನಮಗೆ ಈ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ, ಕರೆಸುವೆವು ಹರಿಹರ ವಿರಂಚಿ ಆದ್ಯರನ್ನು ಅಯೋಧ್ಯೆಗೆ, ಅವರ ಗುಣವ ಆಧರಿಸಿ ಪೇಳ್ವರು. ನಯದೊಳ್ ಎಂದನು ರಾಮ ನಸುನಗುತ. ಅರಸುಗಳು ನಾವೆಲ್ಲ, ರಾಜರುಗಳಾದ ನಾವೆಲ್ಲ, ಭೂಮಿ ಸುರರು, ಭೂಮಿಯ ದೇವತೆಗಳಾದ ಬ್ರಾಹ್ಮಣರು ಅಥವಾ ಮುನಿಗಳು, ನೆರೆದಿಹ ದಾನವರು ವಾನನರು, ಇಲ್ಲಿ ಬಂದಿರುವಂತಹ ರಾಕ್ಷಸರು ವಾನರರು ಅಥವಾ ಕಪಿಸೇನೆಯು, ನಮಗೆ ಈ ನ್ಯಾಯವನ್ನು ಪರಿಹರಿಸಲು ಅಳವಲ್ಲ, ನಮ್ಮೆಲ್ಲರಿಗೆ ಈ ನ್ಯಾಯವನ್ನು ಬಗೆಹರಿಸಲು ಸಾಧ್ಯವಿಲ್ಲ. ಕರಸುವೆವು ಹರಿಹರ ವಿರಂಚಿ ಆದ್ಯರನ್ನು ಅಯೋಧ್ಯೆಗೆ, ವಿಷ್ಣು ಮಹೇಶ್ವರ ಬ್ರಹ್ಮ ಮೊದಲಾದವರನ್ನು ಅಯೋಧ್ಯೆಗೆ ಕರೆಯಿಸುವೆನು, ಅವರ ಗುಣವ ಆಧರಿಸಿ ಪೇಳ್ವರು, ಅವರವರ ಗುಣವನ್ನು ಆಧರಿಸಿ ಅವರೇ ಹೇಳುವರು ಯಾರು ಶ್ರೇಷ್ಠವೆಂದು. ನಯದೊಳ್ ಎಂದನು ರಾಮ ನಸುನಗುತ. ವಿವೇಕಪೂರ್ಣವಾಗಿ ಅಥವಾ ನ್ಯಾಯಯುತವಾಗಿ ಶ್ರೀರಾಮನು ವ್ಯಂಗ್ಯವಾಗಿ ನಗುತ್ತಾ ಹೇಳಿದನು, ನಿಮ್ಮ ನ್ಯಾಯ ತೀರ್ಮಾನ ಮಾಡಲು ಅರಸರಾದ ನಾವಾಗಲಿ, ಭೂಸುರರು ಎನಿಸಿದ ಬ್ರಾಹ್ಮಣರಿಂದಾಗಲಿ, ರಾಕ್ಷಸರಿಗಾಗಲಿ ವಾನರರಿಗಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೇ ಮೊದಲಾದವರನ್ನು ಕರೆಯಿಸುತ್ತೇನೆ. ಅವರಾದರೆ ಗುಣವನ್ನು ಆಧರಿಸಿ ವಿವೇಕದಿಂದ ನಿಮ್ಮ ನ್ಯಾಯ ತೀರ್ಮಾನ ಮಾಡುತ್ತಾರೆ ಎಂದು ರಾಮನು ನಸುನಗುತ್ತ ವ್ಯಂಗ್ಯವಾಗಿ ಹೇಳಿದನು. ಪರಮಧಾನ್ಯದೋಳ್ ಇಬ್ಬರೇ, ಇವರು ಇರಲಿ ಸೆರೆಯೊಳಗೆ 6 ತಿಂಗಳು, ಹಿರಿದು ಕಿರಿದು ಎಂಬ ಇವರ ಪೌರುಷವ ಅರಿಯಬಹುದು. ಇನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳು ಎನ್ನುತ್ತ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನು ಆ ವಿಭೀಷಣಗೆ. ಶ್ರೀರಾಮನು ಎಲ್ಲರನ್ನು ಪಾರಂಭರಿಸಿ ಈ ತೀರ್ಪು ನೀಡಿದನು, ಪರಮ ಧಾನ್ಯದೋಳ್ ಇಬ್ಬರೇ, ಶ್ರೇಷ್ಠವಾದ ಧಾನ್ಯದಲ್ಲಿ ಇವರಿಬ್ಬರೇ, ಅಂದರೆ ಶ್ರೇಷ್ಠವಾದ ಧಾನ್ಯಗಳು ಭತ್ತ ಮತ್ತು ರಾಗಿಯೇ. ಇವರು ಇರಲಿ ಸೆರೆಯೊಳಗೆ 6 ತಿಂಗಳು, ಇವರಿಬ್ಬರು 6 ತಿಂಗಳು ಸೆರೆಮನೆ ವಾಸದಲ್ಲಿ ಇರಲಿ. ಹಿರಿದು ಕಿರಿದು ಎಂಬ ಇವರ ಪೌರುಷವ ಅರಿಯಬಹುದು. ಯಾರು ಶ್ರೇಷ್ಠ ಯಾರು ಕನಿಷ್ಠ ಎಂಬ ಇವರಿಬ್ಬರ ಪೌರುಷದ ಅಥವಾ ದರ್ಪವನ್ನು ನಾವು ತಿಳಿಯಬಹುದು. ಇನ್ನು ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳು ಎನ್ನುತ್ತ ಇನ್ನು ನಾವು ಅಯೋಧ್ಯೆಗೆ ಹೋಗುತ್ತೇವೆ. ನಿಮ್ಮ ಸ್ಥಿತಿಯನ್ನು ಗಮನಿಸಿ ಆ ನಂತರ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿ ಅಯೋಧ್ಯಾಪುರಿಗೆ ಪಯಣವ ಮಾಡ ಹೇಳಿದನು ಆ ವಿಭೀಷಣಗೆ. ಅಯೋಧ್ಯಾ ನಗರಕ್ಕೆ ಪ್ರಯಾಣವನ್ನು ಮಾಡಲು ವಿಭೀಷಣನಿಗೆ ಹೇಳಿದನು. ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳನ್ನು ಗಮನಿಸಿದ ಮೇಲೆ
ಹೀಗೆ ತೀರ್ಪು ನೀಡಿದನು. ಕೇಳಿ, ಶ್ರೇಷ್ಠವಾದ ಧಾನ್ಯಗಳಲ್ಲಿ ಇವರಿಬ್ಬರೇ ಇರಲಿ. 6 ತಿಂಗಳು ಸೆರೆಮನೆಯಲ್ಲಿ ಹಾಕಿದರೆ ಹಿರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು. ಇನ್ನು ನಾವು ಅಯೋಧ್ಯ ಪಟ್ಟಣಕ್ಕೆ ಹೋಗುತ್ತೇವೆ. ಆನಂತರ ನಿಮ್ಮ ಸ್ಥಿತಿಯನ್ನು ಗಮನಿಸಿ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿ ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಮಾಡಲು ವಿಭೀಷಣನಿಗೆ ಹೇಳಿದನು.